ನಾನು ಡಾಕ್ಟರ್ ವಿನಯ್ ಕುಮಾರು, ಸಾರ್ವಜನಿಕ ಮಕ್ಕಳ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ ನೆಲಮಂಗಲ. ಈಗ ಒಂದು ಏನಂದರೆ, ಈಗ ಸಾರ್ವಜನಿಕರಲ್ಲಿ ಈಗಾಗಲೇ ಒಂದೂವರೆ ತಿಂಗಳಿಂದ ಹೆಚ್ಚಾಗಿ ಮಕ್ಕಳಲ್ಲಿ ಜ್ವರ, ಶೀತ, ನೆಗಡಿ, ಕೆಮ್ಮು ಮುಂತಾದ ಕೆಲವು ಏನು ನಾವು ಈ ಸೀಸನಲ್ಲಿ ಅಂತ ಹೇಳ್ತೀವಿ, ಮಾನ್ಸೂನ್ನು ಟೈಮಲ್ಲಿ ಅಂದರೆ ಮುಂಗಾರು ಮಳೆ ಆವಾಗ ಮತ್ತು ನಂತರದ ದಿನಗಳಲ್ಲಿ ಏನು ನಮಗೆ ವರ್ಷಗಳಲ್ಲಿ ಕಾಣ್ತಿತ್ತೋ, ಬಟ್ ಈ ಸಲ ಏನಾಗಿದೆ, ನಾವು ಈಗ ನಮಗೆ ಈಗಾಗಲೇ ನಮ್ಮಲ್ಲಿ ಕೋವಿಡ್ ಒಂದು ಭಯ ಅನ್ನೋದು ಮನೆ ಮಾಡಿಬಿಟ್ಟಿದೆ. ಸೊ ಅದರಿಂದ ಈಗ ನಮ್ಮಲ್ಲಿ ಮಕ್ಕಳಲ್ಲಿ ಮೊದಲೇ ಹಾಗೂ ನಾವು ಬೇರೆ ತಜ್ಞರು ಆಮೇಲೆ ಕೆಲವು ಮೀಡಿಯಾಗಳಲ್ಲೂ ಸಹ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಅಫೆಕ್ಟ್ ಆಗ್ತದೆ ಅಂತ ಈಗಾಗಲೇ ತಿಳಿದು ಬಂದಿರೋದ್ರಿಂದ ಸೊ ಪಾಲಕರಲ್ಲಿ ಸಹಜವಾಗಿ ಒಂದು ಆತಂಕ ಎದುರಾಗಿದೆ. ಏನಪ್ಪ ಈಗ ನಮ್ಮ ಮಕ್ಕಳಿಗೆ ಬಂದಿರೋ ಜ್ವರ, ನೆಗಡಿ, ಕೆಮ್ಮು, ಶೀತ ಇದೆಲ್ಲನೂ ಏನು ಮೂರನೇ ಅಲೆ ಬರೋ ಸೂಚನೆ ಇಲ್ಲ, ಮೂರನೇ ಅಲೆ ಬಂದೇ ಬಿಟ್ಟಿದೆಯಾ ಅಂತ ಒಂದು ಆತಂಕ ಮನೆ ಮಾಡಿದೆ. ಇದರ ವಿಚಾರವಾಗಿ ನಾವು ಮಕ್ಕಳ ತಜ್ಞರಾಗಿ ಹೇಳಬೇಕಂದ್ರೆ, ಈಗ ನಾವೇನು ನೋಡ್ತಾ ಇದ್ದೀವಿ, ಇದೊಂದು ವೈರಲ್ ಫೀವರ್ ಸೀಸನ್. ಇದನ್ನು ನಾವು ಯೂಶ್ವಲಿ ಜ್ವರ, ನೆಗಡಿ, ಕೆಮ್ಮು ಅನ್ನೋದನ್ನು ಫ್ಲೂ ಅಂತೀವಿ. ಇದೇನು ಫ್ಲೂ ಕಾಯಿಲೆ ಏನಿದೆ, ಇದು ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಇದು ಬಹಳ ಇರ್ತದೆ. ನಂತರ ದಿನಗಳಲ್ಲಿ ಅದು ಕಮ್ಮಿ ಆಗ್ತಾ ಹೋಗ್ತದೆ. ಬಟ್ ಈಗ ಈ ಒಂದು ಆತಂಕ ಎದುರಾಗಿರೋದ್ರಿಂದ ಸಾರ್ವಜನಿಕರಲ್ಲಿ ಒಂದು ಅನುಮಾನಗಳು ಭಾಳ ಇರ್ತದೆ. ಸೊ ಇದ್ರ ಬಗ್ಗೆ ನಾನು ಹೇಳೋದೇನೆಂದರೆ, ಮಕ್ಕಳಲ್ಲಿ ಈಗ ನಾವು ಕೆಲವು ಈಗ ನಮ್ಮಲ್ಲೇ ಆಗಲಿ ನಮ್ಮ ಆಸ್ಪತ್ರೆಯಲ್ಲೂ ಬರ್ತಾ ಇದ್ದಾರೆ ಮಕ್ಕಳಲ್ಲಿ. ಈಗಾಗಲೇ ನಾವು ಮುಂಚೆಯೆಲ್ಲ ಏನು ಒಂದು 30-40 ಜನ ಮಾತ್ರ ನೋಡ್ತಿದ್ರೆ ಜ್ವರದವ್ರನ್ನ, ಈಗ ಒಂದು 60 ಜನ ಆಗಿದ್ದಾರೆ, ಒಂದು ಡಬ್ಬಲ್ ಆಗಿದೆ ಅದು. ಸೊ ಇದರಿಂದ ಏನಂದರೆ ತಿಳಿದು ಬರ್ತಾ ಇದ್ದಂದರೆ ವೈರಲ್ ಇನ್ಫೆಕ್ಷನ್ ಆಗಲೇ ಸ್ಟಾರ್ಟ್ ಆಗಿದೆ. ಇಲ್ಲೇ ಅಂತಲ್ಲ, ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ಒಂದು ರಾಜ್ಯಗಳಲ್ಲೂ ಇದೆ, ಬರೀ ಜಿಲ್ಲೆ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಇದೆ ಇದು. ಸೊ ಅದರಿಂದ ಪೋಷಕರು ಏನು ಮಾಡಬೇಕಂದ್ರೆ, ಒಂದು ಅವರಲ್ಲಿ ಧೈರ್ಯ ತಗೊಬೇಕಂದ್ರೆ ಇದು ಕೋವಿಡ್ ಸಂಬಂಧಪಟ್ಟ ಕಾಯಿಲೆ ಅಲ್ಲ. ಏನಂದರೆ ನಾವು ಈಗಾಗಲೇ ನಮ್ಮಲ್ಲಿ ಯಾರು ಜ್ವರ, ನೆಗಡಿ, ಕೆಮ್ಮು ಅಂತ ಬರ್ತಿದ್ದಾರೆ ಆ ಮಕ್ಕಳಿಗೆಲ್ಲ ನಾವು ಒಂದು RT-PCR ಅಥವಾ ರ್ಯಾಟ್ ಟೆಸ್ಟ್ ಎರಡನ್ನೂ ಮಾಡಿಸ್ತಾ ಇದ್ವಿ. ಸಾಮಾನ್ಯವಾಗಿ ಯಾವುದೂ ಅದು ಪಾಸಿಟಿವ್ ಬಂದಿರೋದಿಲ್ಲ, ಎಲ್ಲ ಆಲ್ಮೋಸ್ಟ್ ನೆಗೆಟಿವ್ ಬಂದಿದೆ. ಪಾಸಿಟಿವ್ ಬಂದಿರೋ ಕೆಲವು ಮಕ್ಕಳಿದ್ದಾರೆ ನೆಲಮಂಗಲ ತಾಲೂಕಲ್ಲಿ, ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ಬಂದಿರೋದೇ ಬೇರೆ ಕಾಯಿಲೆ. ಬಟ್ ಅವರು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಯಾರು ನಮಗೀಗ ನೆಗಡಿ, ಕೆಮ್ಮು, ಜ್ವರ ಅಂತ ಏನಿದೆ ಅವ್ರಿಗೆಲ್ಲ ನಾವು ಮಾಡ್ತಿರೋದ್ರಿಂದ ಅದೆಲ್ಲ ನೆಗೆಟಿವ್ ಇದೆ. ಅದರಿಂದ ಯಾರು ಸಾರ್ವಜನಿಕರು ಇದು ಕೋವಿಡ್ ಮೂರನೇ ಎಲ್ಲ ಬಂದುಬಿಟ್ಟಿದ್ದೆ ಅಂತ ಒಂದು ಆತಂಕ ಪಡೋ ಅಗತ್ಯ ಇಲ್ಲ. ಆದರೆ ಇದು ವೈರಲ್ ಫೀವರ್ ಸೀಸನ್ನು. ಈ ವೈರಲ್ ಫೀವರಲ್ಲಿ ಏನಾಗ್ತದೆ ಅಂದರೆ, ಈಗ ಮೊದಲೇ ಶೀತ, ನೆಗಡಿ, ಕೆಮ್ಮಿನಿಂದ ಶುರುವಾಗಿ ನಂತರ ಅದು ಉಸಿರಾಟದ ತೊಂದರೆ ಆಗಿ ನಿಮೋನಿಯಾಗಿ ತಿರ್ಕೊಳೋ ಚಾನ್ಸಸ್ಸು ಇರ್ತದೆ. ಸೊ ಅದರಿಂದ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಸೊ ತಕ್ಷಣ ನೀವು ಸ್ವತಃ ಒಂದು ಏನು ಮೆಡಿಕೇಷನ್ ಮಾಡ್ಕೊತಿದ್ರೆ ಇಷ್ಟು ದಿವಸ ಮುಂಚೆ ಎಲ್ಲ ಏನು ಮಾಡ್ತೀರ, ಒಂದು ಜ್ವರ ಬಂದರೆ ಪ್ಯಾರಾಸಿಟಮಾಲ್, ಕ್ರೋಸಿನ್ ಹಾಕ್ಕೊಂಡು, ನೆಗಡಿ, ಕೆಮ್ಮುಗೆ ಒಂದು ಸೆಟ್ರಿಜಿನ್ ಏನು ಹಾಕ್ಕೊಂಡಿರ್ತಿದ್ರ, ಇನ್ನು ಮುಂದೆ ಆ ಥರ ಕೆಲಸ ಮಾಡೋದು ಬೇಡಿ. ತಕ್ಷಣವೇ ಯಾರು ನಿಮ್ಮ ಹತ್ತಿರದ ಒಂದು ವೈದ್ಯರನ್ನು ಕಾಣಿ. ಆದಷ್ಟು ಮಕ್ಕಳ ತಜ್ಞರಾದರೆ ಒಳ್ಳೆಯದು. ಸಾಧ್ಯ ಇಲ್ಲ, ಎಲ್ಲ ಕಡೆಯೂ ಕಷ್ಟ ಆಗ್ತದೆ. ತಕ್ಷಣ ನಿಮ್ಮಲ್ಲಿ ಯಾರು ಒಂದು ವೈದ್ಯರು ಇರ್ತಾರೆ ಅವ್ರನ್ನ ಕಂಡು ಮಗುವಿನ ಒಂದು ತಪಾಸಣೆ ಮಾಡಿಸಿ ಚಿಕಿತ್ಸೆ ತೊಗೊಳೋದು ಒಳ್ಳೆಯದು. ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತೊಂದು, ಈಗ 90% ಈಗ 100 ಜನ ಮಕ್ಕಳು ಜ್ವರ, ನೆಗಡಿ ಅಂತ ಬಂದರೆ 90% ಎಲ್ಲ ವೈರಲ್ ಫೀವರ್ ಇರೋದು. ಇನ್ನು ಮೇಲೆ ಸ್ವಲ್ಪ ಡೆಂಗು, ಸ್ವಲ್ಪ ಇದು ಏನು ರಿಕೆಟ್ಷಿಯಲ್ ಫೀವರ್ ಅಂತೀವಿ, ಕೆಲವು ಮಲೇರಿಯಾ, ಟೈಫಾಯ್ಡು ಆ ಥರದ್ರಲ್ಲೂ ಇದೆ. ಅದೆಲ್ಲ ಬಹಳ ಕಮ್ಮಿ ಸಂಖ್ಯೆಯಲ್ಲಿದೆ ಸದ್ಯಕ್ಕೆ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ. ಸೊ ಪಾಲಕರು ಮೇನು ಮುನ್ನೆಚ್ಚರಿಕೆ ವಹಿಸೋದು, ಈಗಾಗಲೇ ಸ್ಕೂಲ್ ಬೇರೆ ಶುರುವಾಗಿದೆ, ಸ್ಕೂಲಲ್ಲಿ ಶುರು ಆಗಿರೋದ್ರಿಂದ ಸೊ ಮಕ್ಕಳಲ್ಲಿ ಬೇಗ ಹರಡುವಂಥ ಚಾನ್ಸಸ್ ಇರ್ತದೆ ವೈರಲ್ ಫೀವರ್ ಆದ್ರೂ. ಅದರಿಂದ ನೀವು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮಕ್ಕಳಿಗೆ ಭಾಳ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸ್ಬೇಕು. ಒಂದು, ಮಾಸ್ಕು ಯಾವಾಗಲೂ ಹಾಕಿರಬೇಕು, ನಂತರ ಬಿಸಿನೀರೇ ಮನೆಯಿಂದನೇ ತೊಗೊಂಡು ಕುಡಿಯೋದು, ಮತ್ತು ಕೈನ ತೊಳ್ಕೊಂಡು ಪದೇ ಪದೇ ಕೈ ತೊಳಿ ಸ್ಯಾನಿಟೈಸ್ ಮಾಡ್ಕೊಳೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ಮನೆಯಲ್ಲಿ ಏನು ಮಾಡಬೇಕಂದ್ರೆ, ಮಕ್ಕಳನ್ನ ಈಗ ಸಣ್ಣ ಮಕ್ಕಳನ್ನ ಬಗ್ಗೆ ವಿಷಯ ಮಾತಾಡಬೇಕಂದ್ರೆ, ಇನ್ನೂ ಸ್ವಲ್ಪ ಇನ್ನೂ ಒಂದು 2-3 ತಿಂಗಳು ಯಾವುದೇ ಸಭೆ ಸಮಾರಂಭ, ಒಂದು ಮದುವೆ, ಒಂದು ದೇವಸ್ಥಾನ, ಅವುಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು. ಯಾಕಂದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಎಲ್ಲ ದೇವಸ್ಥಾನಗಳು, ಎಲ್ಲ ಯಾವುದೇ ಮದುವೆಗೆ ಹೋಗಲಿ, ಒಂದು ಹಬ್ಬ ಆಗಲಿ, ಎಲ್ಲ ಕಡೆಯೂ ಜನ ತುಂಬೋಗಿದ್ದಾರೆ. ಸೊ ಒಂದು ಮಾಲ್ಗೆ ಹೋದರೆ ಸಾಕು, ಒಂದು ಇದಕ್ಕೆ ಮಕ್ಕಳನ್ನ ಎಲ್ಲ ಕಡೆ ಕರ್ಕೊಂಡು ಹೋಗೋದು, ಹೋಟ್ಲಿಗೆ ಕರ್ಕೊಂಡು ಹೋಗೋದೆಲ್ಲ ಮಾಡ್ತಿದ್ದಾರೆ. ಸೊ ಅದರಿಂದ ಏನು ಕೋವಿಡ್ ಡೇ ಅಂತಲ್ಲ, ವೈರಲ್ ಇನ್ಫೆಕ್ಷನ್ಸು ಬಹಳ ಬೇಗ ಹರಡ್ತದೆ. ಸೊ ಅದರಿಂದ ದಯವಿಟ್ಟು ಇನ್ನು 2-3 ತಿಂಗಳು ಮಕ್ಕಳನ್ನ ಎಲ್ಲಿಗೂ ತಾವು ಕರ್ಕೊಂಡು ಹೋಗಬೇಡಿ, ನೀವು ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ
ಸೊ ಆಮೇಲೆ ಮಕ್ಕಳುಗಳಿಗೆ ಬಿಸಿನೀರು ಕುಡಿಸ್ಬೇಕು, ತಣ್ಣೀರು ಕೊಡಬಾರ್ದು, ಬಿಸಿನೀರು ಕುಡಿಸ್ಬೇಕು. ನಂತರ ಈ ಫ್ರಿಡ್ಜಲ್ಲಿರೋ ತಿಂಡಿಗಳಾಗಲಿ ಅಂಗಡಿ ತಿಂಡಿಗಳಾಗಲಿ ಆದಷ್ಟು ಅವಾಯ್ಡ್ ಮಾಡಬೇಕು. ನಂತರ ಮಕ್ಕಳಿಗೆ ಬಹಳ ಬೆಚ್ಚಗೆ ಇಟ್ಕೊಬೇಕು, ಒಂದು ಸ್ವೆಟ್ರು ಟೋಪಿ ಆ ಥರ ಎಲ್ಲ ಹಾಕಿ ಬಹಳ ಬೆಚ್ಚಗೆ ನೋಡ್ಕೊಳ್ಬೇಕಾಗ್ತದೆ. ನಂತರ ಯಾವುದೇ ಕಾಯಿಲೆ ಬಂದು ತಕ್ಷಣ ವೈದ್ಯರನ್ನ ಕಂಡು ಇದು ಮಾಡಿ. ಜನಕ್ಕೆ ವಿನಂತಿ ಮಾಡ್ಕೊಳೋದೇನೆಂದರೆ ಯಾರು ಆತಂಕ ಪಡಬೇಡಿ. ಏನು ಈಗ ನಮ್ಮಲ್ಲಿ ಒಂದು ಅದೃಷ್ಟವಶ ನೆಲಮಂಗಲ ತಾಲೂಕಲ್ಲಂತೂ ಕೋವಿಡ್ ಸಂಖ್ಯೆ ಭಾಳ ಕಮ್ಮಿ ಆಗ್ತಾ ಬರ್ತಾ ಇದೆ, ಮತ್ತು ಈಗ ಹೇಗೆ ಬರ್ತಾ ಇದೆ ಅದನ್ನು ಕೋವಿಡ್ ಅಂತ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಾಗೇನಾದ್ರೂ ಸಹ ನಿಮಗೆ ಒಂದು ಅನುಮಾನ ಇದ್ದರೆ ಬಂದು ಚೆಕ್ ಮಾಡಿಸಿ ಅದ್ರ ಬಗ್ಗೆ ಒಂದು ಪರಿಹಾರ ಕಂಡುಹಿಡ್ಕೊಬೋದು. ಈಗೇನು ನಾವು ಹೇಳಿದ್ವಿ, ಈಗ ಮಕ್ಕಳನ್ನ ಭಾಳ ಹುಷಾರಾಗಿ ನೋಡ್ಕೊಳೋದಾಗಲಿ, ಒಂದು ಅವ್ರಿಗೆ ಚಿಕಿತ್ಸೆ ಬಂದ ತಕ್ಷಣ ವೈದ್ಯರನ್ನು ಕಾಣೋದಾಗಲಿ ಅದು ಮಾಡಿ. ಸೊ ಅದರಿಂದ ನಾವು ಏನು ಈ ಒಂದು ಕರೋನಾ ಬಂದ್ರೂ ಸಹ ನಾವು ಅದನ್ನು ತಡೆಗಟ್ಬೋದು. ಏನು ಅದರಿಂದ ಏನು ನಾವು ಗಾಬರಿ ಆಗುವಂಥ ಪ್ರಮೇಯ ಇಲ್ಲ. ಅದೇ ಈಗ ನೀವು ಹೋದ ಒಂದು ಎರಡನೇ ಅಲೆಯಲ್ಲಿ ನೋಡಿದಾಗೆ ಒಂದು ಏನು ಭಾಳ ಜನ ಒಂದು ಕಾಯಿಲೆ ಬಿದ್ದ ತಕ್ಷಣವೇ ಒಂದು ಏನೋ ಜ್ವರ ಬಂದು ನೆಗಡಿ ಕೆಮ್ಮು ಉಸಾಡಕ್ಕೆ ತೊಂದರೆ ಆದ ತಕ್ಷಣವೇ ಏನು ಬೆಡ್ಗಳು ಏನೋ ಏನೋ ಖಾಸಗಿ ಆಸ್ಪತ್ರೆ ಆಗಲಿ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಹುಡುಕೊಂಡು ಹೋಗೋದು, ಎಲ್ಲಿ ಆಕ್ಸಿಜನ್ ಇದೆಯೋ ಎಲ್ಲಿ ಆಕ್ಸಿಜನ್ ಬೆಡ್ ಇದೆಯೋ ಅಲ್ಲಿ ಆಗಲೇ ಮುಂಚೆನೇ ಬುಕ್ ಮಾಡಿಸ್ಬಿಡೋದು. ಹೋದ ಸಲ ಆಗಿದ್ದು ಅದೇ ಏನಂದರೆ ಯಾರಿಗೆ ಕ್ರಿಟಿಕಲ್ ಪೊಸಿಷನ್ಲಿರೋರಿಗೆ ಬೆಡ್ ಸಿಗಲಿಲ್ಲ, ಏನೋ ಮೀಡಿಯಂ ಮಾಡ್ರೇಟು ಮೈಲ್ಡ್ ಇದ್ದವ್ರಿಗೆಲ್ಲ ಸೇರಿಕೊಂಡು ಹಾಸ್ಪಿಟ್ಲಿಗೆ ಭರ್ತಿ ಆಗ್ಬಿಡ್ತು. ಸೊ ಈಗ ಆ ಥರ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾರೇ ಒಂದು ಬೆಡ್ ಬುಕ್ ಪಿಂಗ್ ಮಾಡೋದಾಗಲಿ, ಇಲ್ಲ ಇನ್ನೊಂಥರ ಆಕ್ಸಿಜನ್ ಬೆಡ್ನ ಒಂದು ನೋಡ್ಕೊಳೋದಾಗಲಿ, ಇಲ್ಲ ಆಕ್ಸಿಜನ್ ಸಿಲಿಂಡರ್ ಆಗಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಆಗಲಿ ಮನೆಗೆ ಆಗಲೇ ಪರ್ಚೇಸ್ ಮಾಡಿ ತಂದಿಟ್ಕೊಳೋದಾಗಲಿ ಏನು ಮಾಡೋವಂಥ ಅವಾಗ ಅಗತ್ಯ ಇಲ್ಲ. ಅದರಿಂದ ತಾವುಗಳು ಏನಾದರೂ ತೊಂದರೆ ಇದ್ದರೆ ತಕ್ಷಣ ಹತ್ತಿರದ ಆಸ್ಪತ್ರೆಯಲ್ಲಿ ತೋರಿಸಿ ವೈದ್ಯರಿಂದ ಚಿಕಿತ್ಸೆ ಪಡೀರಿ. ದಯವಿಟ್ಟು ಗಾಬರಿ ಆಗಬೇಡಿ. ಏನಾದರೂ ನಮ್ಮ ನೆಲಮಂಗಲ ತಾಲೂಕಲ್ಲಿ ಏನೇ ಕುಂದುಕೊರತೆ ಒಂದು ತೊಂದರೆ ಇದ್ದರೆ ಮಕ್ಕಳಲ್ಲಿ ಬಂದು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ನಮ್ಮನ್ನು ಕಂಡು ಏನಾದರೂ ಚಿಕಿತ್ಸೆ ಪಡೆಯಿರಿ.